हाय फ्रेंड्स नन चैनल के निम्मेल्लरिगू स्वागत ई रीति लिरिकल वीडियोन हेगे क्रियेट माडोदंत नोडिकोंडु बरोण मोदलिगे अलर्ट मोशन आप ओपन माड्कोळ्ळि ट्यूटोरियल्स पक्क इरो प्लस सैन मेले क्लिक माडि इल्लि नानु वीडियो रेशियोन 9:16 तगोंडिदीनि नेक्स्ट क्रियेट प्रोजेक्ट मेले क्लिक माडि इल्लि नावु स्टार्टिंगे ओंदु बैकग्राउंड इमेज न सेलेक्ट माडोण प्लस सैन मेले क्लिक माडि इमेज एंड वीडियो मेले क्लिक माडि निमगे इदे इमेज बेकित्तु अंद्रे नानु डिस्क्रिप्शन बॉक्स अल्लि लिंक कोट्टिर्तीनि अदर मूलक ई इमेज न डाउनलोड माड्कोळ्ळि नेक्स्ट प्लस सैन मेले क्लिक माडिद्रे इमेज ऐड आगुत्ते डस्टबिन पक्क इरो 3 डॉट मेले क्लिक माडि फिल स्क्रीन अंत कोट्कोळ्ळि ಈಗ ನೀವು ನೋಡಬಹುದು ಇಮೇಜ್ ಬರಿ 2 ಸೆಕೆಂಡ್ ಬಂದಿರುತ್ತೆ ಅದನ್ನ ಹೇಗ್ ಜಾಸ್ತಿ ಮಾಡೋದಂದ್ರೆ ಈ ರೀತಿ ಎಂಡ್ ಅಲ್ಲಿ ಇಡ್ಕೊಂಡು ಡ್ರ್ಯಾಗ್ ಮಾಡ್ತಾ ಹೋದ್ರೆ ಟೈಮಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ಇಲ್ಲಿ 10 ಸೆಕೆಂಡ್ ತನಕ ಇಡ್ಕೊಂಡು ಉಳಿದಿರೋ ಎಕ್ಸ್ಟ್ರಾ ಪಾರ್ಟ್ ನ ಕಟ್ ಮಾಡ್ಕೊಂತಿದ್ದೀನಿ ನೆಕ್ಸ್ಟ್ ಈ ಇಮೇಜ್ ಗೆ ನಾವು ಒಂದೆರಡು ಎಫೆಕ್ಟ್ ಹಾಕೋಣ ಇಮೇಜ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಟ್ಸ್ ಗೆ ಹೋಗಿ ಆಡ್ ಎಫೆಕ್ಟ್ ಗೆ ಹೋಗಿ ಕಲರ್ ಅಂಡ್ ಲೈಟ್ ಗೆ ಹೋಗಿ ಬ್ರೈಟ್ನೆಸ್ ಆರ್ ಕಾಂಟ್ರಾಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ನಾವು ಬ್ರೈಟ್ನೆಸ್ ವ್ಯಾಲ್ಯೂ ನ -5% ಕಾಂಟ್ರಾಸ್ಟ್ ವ್ಯಾಲ್ಯೂ ನ +5% ಇಟ್ಕೊಳ್ಳೋಣ ನೆಕ್ಸ್ಟ್ ನಾವು ಒಂದು ಶೇಪ್ ನ ಆಡ್ ಮಾಡಬೇಕು ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಶೇಪ್ಸ್ ಅಲ್ಲಿ ಸ್ಕ್ವೇರ್ ಶೇಪ್ ನ ತಗೊಳ್ಳಿ ಈ ಶೇಪ್ ನ ನೀವು ಫುಲ್ ಸ್ಕ್ರೀನ್ ಆಗೋಂಗೆ ದೊಡ್ಡದಾಗಿ ಮಾಡ್ಕೊಳ್ಳಿ ಇವಾಗ ಕಲರ್ ಅಂಡ್ ಫಿಲ್ಲಿಗೆ ಹೋಗಿ ಬ್ಲ್ಯಾಕ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಕ್ ಬನ್ನಿ ಇವಾಗ ಬ್ಲೆಂಡಿಂಗ್ ಅಂಡ್ ಆಪಾಸಿಟಿ ಗೆ ಹೋಗ್ಬಿಟ್ಟು 100% ಇರೋದನ್ನ 24% ಇಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಏನಂದ್ರೆ ಈ ಶೇಪ್ ಫುಲ್ 10 ಸೆಕೆಂಡ್ ತನಕನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಅಂದ್ರೆ ಫುಲ್ ವಿಡಿಯೋ ತನಕ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇವಾಗ ಸಾಂಗ್ ಹಾಕೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಯಾವ ತು ಪರ್ಟಿಕ್ಯುಲರ್ ಲೈನ್ ಇಂದ ಬೇಕು ಅಂತ ಗೊತ್ತಾಗುತ್ತೆ ಈಗ ನನಗೆ ಇಲ್ಲಿಂದ ಬೇಕು ಸೋ ಅಲ್ಲಿವರೆಗೂ ಇಡ್ಕೊಂಡು ನಾನು ಆಡಿಯೋ ನ ಸೆಲೆಕ್ಟ್ ಮಾಡಿ ಹಿಂದೆ ಇರೋ ಮ್ಯೂಸಿಕ್ ನ ಕಟ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಇಡ್ಕೊಂತಿದ್ದೀನಿ ಈಗ 10 ಸೆಕೆಂಡ್ ತನಕ ಇಡ್ಕೊಂಡು ಎಕ್ಸ್ಟ್ರಾ ಇರೋ ಸಾಂಗ್ ನ ಕಟ್ ಮಾಡ್ಕೊಂತಿದ್ದೀನಿ ನೆಕ್ಸ್ಟ್ ಏನಂದ್ರೆ ಲಿರಿಕ್ ಆಡ್ ಮಾಡೋಣ ಅಂದ್ರೆ ಟೆಕ್ಸ್ಟ್ ಆಡ್ ಮಾಡೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಸಾಂಗ್ ಲಿರಿಕ್ ಏನಿರುತ್ತೆ ಅದನ್ನ ಟೈಪ್ ಮಾಡ್ಕೊಂಬಹುದು ಅಥವಾ ಕ್ರೋಮ್ ಆಪ್ ಇಂದ ಕಾಪಿ ಮಾಡ್ಕೊಂಬಹುದು ನೆಕ್ಸ್ಟ್ ಟೈಪ್ ಮಾಡಿದಾದ ಮೇಲೆ ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಜಸ್ಟ್ ರೈಟ್ ಡೆಮೋ ಅನ್ನೋ ಫಾಂಟ್ ನ ಯೂಸ್ ಮಾಡ್ತಿದ್ದೀನಿ ಅದು ನಿಮಗೆ ಫಾಂಟ್ ಬೇಕಿತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಫಾಂಟ್ ಸೈಜ್ ನ ನಾನು ಇಲ್ಲಿ 32 ಪೀಟ್ ಇಡ್ಕೊಂಡಿದ್ದೀನಿ ಫಾಂಟ್ ಕಲರ್ ನ ನಾನು ಇಲ್ಲಿ ವೈಟ್ ಇಡ್ಕೊಂಡಿದ್ದೀನಿ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೂವ್ ಆನ್ ಟ್ರಾನ್ಸ್‌ಫಾರ್ಮಿಂಗ್ ಗೆ ಹೋಗಿ ನಿಮಗೆ ಎಲ್ಲಿ ಬೇಕಲ್ಲಿ ಪ್ಲೇಸ್ ಮಾಡ್ಕೊಂಬಹುದು ಟೆಕ್ಸ್ಟ್ ನ ಈಗ ನೆಕ್ಸ್ಟ್ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ತಡೆದಿರೋ ಅಂತ ಎಲ್ಲಿವರೆಗೂ ಬರುತ್ತೆ ಅಂತ ಸೋ ನನಗೆ ಇಲ್ಲಿವರೆಗೂ ಬಂದಿದೆ ನಾನು ಇಲ್ಲಿ ಸ್ಪ್ಲಿಟ್ ಮಾಡ್ಕೊಂತಿದ್ದೀನಿ ಸ್ಪ್ಲಿಟ್ ಮಾಡ್ಕೊಂಡು ಸೆಕೆಂಡ್ ಒನ್ ಟೆಕ್ಸ್ಟ್ ನ ಸ್ವಲ್ಪ ಜರಗಿಸ್ಕೊಂತಿದ್ದೀನಿ ಇವಾಗ ಸೆಕೆಂಡ್ ಒನ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಿ ಎಡಿಟ್ ಟೆಕ್ಸ್ಟ್ ಗೆ ಹೋಗಿ ಸೆಕೆಂಡ್ ಲಿರಿಕ್ ಸೇಮ್ ಇರಲ್ಲ ಅಲ್ವಾ ಸೋ ಅದನ್ನ ನೀವು ಎರೇಸ್ ಮಾಡಿ ಅಂದ್ರೆ ತೆಗೆದು ಇನ್ನೊಂದು ಲಿರಿಕ್ ನ ಹಾಕೊಳ್ಳಿ ಈಗ ಈ ಟೆಕ್ಸ್ಟ್ ಕೂಡ ಸೇಮ್ ಪ್ಲೇಸ್ ಅಲ್ಲಿ ಬಂದಿರಲ್ಲ ಸೋ ನಾನು ಅದನ್ನ ಕರೆಕ್ಟ್ ಮಾಡ್ಕೊಂತಿದ್ದೀನಿ ಈಗ ಪ್ಲೇ ಮಾಡ್ಕೊಂಡು ನೋಡ್ಕೊಂತಿದ್ದೀನಿ ಈ ಟೆಕ್ಸ್ಟ್ ಎಲ್ಲಿವರೆಗೂ ಬರುತ್ತೆ ಅಂತ ಸೋ ಅಲ್ಲಿವರೆಗೂ ಬಂದಿದೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಾನು ಉಳಿದಿರೋ ಎಲ್ಲ ಟೆಕ್ಸ್ಟ್ ಗಳನ್ನು ಹಾಕೊಂಡು ಬಂದಿದ್ದೀನಿ ಎಲ್ಲ ಟೆಕ್ಸ್ಟ್ ಹಾಕೋದು ಹೇಳಿಲ್ಲ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ನೆಕ್ಸ್ಟ್ ಈ ಟೆಕ್ಸ್ಟ್ ಗೆ ನಾವು ಎಫೆಕ್ಟ್ ಹಾಕೋಣ ಫಸ್ಟ್ ಒನ್ ಟೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಟ್ಸ್ ಗೆ ಹೋಗಿ ಆಡ್ ಎಫೆಕ್ಟ್ ಗೆ ಹೋಗಿ ಬ್ಲರ್ ಆಪ್ಷನ್ ಗೆ ಹೋಗಿ ಅದರಲ್ಲಿ ಲೆನ್ಸ್ ಬ್ಲರ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಸೆಂಟರ್ ಅಂತ ಇದೆ ಅದರಲ್ಲಿ ನೀವು ಎಕ್ಸ್ ವ್ಯಾಲ್ಯೂ ನ -435 ಇಟ್ಕೊಳ್ಳಿ -435 ವ್ಯಾಲ್ಯೂ ನ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ವೈ ವ್ಯಾಲ್ಯೂ 0 ನ ಇರಲಿ ನೆಕ್ಸ್ಟ್ ಟೆಕ್ಸ್ಟ್ ಮಧ್ಯ ಇಟ್ಕೊಂಡು ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ನ 0 ಇಟ್ಕೊಳ್ಳಿ ಅಂದ್ರೆ 0 ಇಟ್ಕೊಳ್ಳಿ ನಿಮಗೆ ಏನಾದರೂ ನಾನು ಹೇಳೋದು ಅರ್ಥ ಆಗ್ತಿಲ್ಲ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಖಂಡಿತ ಅರ್ಥ ಆಗುತ್ತೆ ನೆಕ್ಸ್ಟ್ ನೀವು ಸ್ಟ್ರೆಂತ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಅದರ ವ್ಯಾಲ್ಯೂನ 0.165 ಇಟ್ಕೊಳ್ಳಿ
0.165 ವ್ಯಾಲ್ಯೂನ ಸೆಟ್ ಮಾಡ್ಕೊಳ್ಳಿ. ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ ಟೆಕ್ಸ್ಟ್ ಮಧ್ಯ ಇಟ್ಕೊಂಡು ಸ್ಟ್ರೆಂತ್ ವ್ಯಾಲ್ಯೂನ 0 ಇಟ್ಕೊಳ್ಳಿ. ನೆಕ್ಸ್ಟು ರೇಡಿಯಸ್ ವ್ಯಾಲ್ಯೂನ ನೀವು 0.500 ಇಟ್ಕೊಳ್ಳಿ, 0.500 ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಲೆನ್ಸ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಬ್ಲರ್ ಆಪ್ಷನ್ನಿಗೆ ಹೋಗಿ ಅದರಲ್ಲಿ ಡೈರೆಕ್ಷನಲ್ ಬ್ಲರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೀವು ಸ್ಟ್ರೆಂತ್ ವ್ಯಾಲ್ಯೂನ 0.37 ಇಟ್ಕೊಳ್ಳಿ. 0.37 ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಹತ್ತಿರದಲ್ಲ ಇಟ್ಕೊಂಡು, ಅಂದರೆ ಮಿಡಲ್ ಅಲ್ಲ, ಸ್ವಲ್ಪ ಹತ್ತಿರದಲ್ಲ ಇಟ್ಕೊಂಡು ಸ್ಟ್ರೆಂತ್ ವ್ಯಾಲ್ಯೂನ 0 ಇಟ್ಕೊಳ್ಳಿ. ಇವಾಗ ಡೈರೆಕ್ಷನಲ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಒಪಾಸಿಟಿ ಆರ್ ವಿಸಿಬಿಲಿಟಿ ಇದರಲ್ಲಿ ಫೇಡ್ ಇನ್ ಆರ್ ಔಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಇನ್ನ 0.1 ಸೆಕೆಂಡ್ ಇಟ್ಕೊಳ್ಳಿ, ಔಟ್ ವ್ಯಾಲ್ಯೂನ 0.5 ಸೆಕೆಂಡೇ ಇರಲಿ. ಇವಾಗ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇವಾಗ ಸೆಕೆಂಡ್ ಒನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಿಗೆ ಹೋಗಿ 3 ಡಾಟಿಗೆ ಹೋಗಿ ಪೇಸ್ಟ್ ಎಫೆಕ್ಟ್ಸ್. ಇದೇ ರೀತಿ ನೀವು ಉಳಿದಿರೋ ಎಲ್ಲ ಟೆಕ್ಸ್ಟ್ಗಳಿಗೂ ಪೇಸ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಈಸಿ ಆಗುತ್ತೆ, ಎಲ್ಲ ಟೆಕ್ಸ್ಟಿಗೂ ಹೋಗಿ ಪ್ರತಿಯೊಂದಕ್ಕೂ ಎಫೆಕ್ಟ್ ಹಾಕ್ಬೇಕಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ನಾನು ನಿನ್ನೆಯಿಂದ ಕಮೆಂಟ್ ಆಫ್ ದಿ ಡೇ ಅಂತ ಕಮ್ಯುನಿಟಿ ಟ್ಯಾಬಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ. ಇದರಿಂದ ನಿಮಗೇನು ಯೂಸ್ ಅಂತ ಅಂದರೆ, ನೀವೇನಾದರೂ ಎಡಿಟರ್ಸ್ ಆಗಿದ್ದರೆ ಅಥವಾ ನಿಮ್ಮ ಚಾನಲ್ ಏನಾದರೂ ಇತ್ತು ಅಂದರೆ ಫ್ರೀಯಾಗಿ ಪ್ರಮೋಟ್ ಮಾಡ್ತಿದ್ದೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮದು ಚಾನಲ್ ನಿಮಗೇನಕ್ಕೆ ಇಷ್ಟ ಆಗಿದೆ ಮತ್ತು ಏನಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ಖಂಡಿತ ಅವ್ರದ್ದು ಕಮೆಂಟ್ನ ನಾನು ಕಮೆಂಟ್ ಆಫ್ ದಿ ಡೇಯಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಏನಂದರೆ, ಇವಾಗ ವೀಡಿಯೋ ಎಡಿಟ್ ಮಾಡಿದ್ದೀವಿ ಅಂದರೆ ನಮ್ಮದು ಬ್ರ್ಯಾಂಡ್ ನೇಮ್ ಹೇಗೆ ಹಾಕೋದಂತ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಇದನ್ನು ನಾನು ಪಿಕ್ಸೆಲ್ ಆ್ಯಬ್ ಆ್ಯಪಲ್ಲಿ ಎಡಿಟ್ ಮಾಡಿದ್ದೀನಿ. ಆ ವೀಡಿಯೋನ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ಇದನ್ನು ಇಮೇಜ್ನ ಹಾಕ್ಕೊಳ್ಳೋಣ. ಇದ್ರ ಸೈಜನ್ನ ನಾವು ಫಸ್ಟಿಗೆ ಚಿಕ್ಕದಾಗಿ ಮಾಡ್ಕೊಬೇಕು ಈ ರೀತಿ. ನೆಕ್ಸ್ಟು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿ ಇಟ್ಕೊಬೇಕು. ಇಟ್ಕೊಂಡಾದಮೇಲೆ ನಿಮಗೆ ಎಲ್ಲಿ ಬೇಕೋ, ಎಲ್ಲಿಂದ ಮೂವ್ ಆಗಬೇಕೋ ಅಲ್ಲಿಗೆ ಇಟ್ಕೊಳ್ಳಿ. ಇವಾಗ ಈ ಇಮೇಜ್ನ ಫುಲ್ ವೀಡಿಯೋಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಾಗ ಮೂವ್ ಆನ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಫಸ್ಟ್ ಒನ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಕೀನ ಫ್ರೇಮ್ ಮಾಡಿ, ಟೆಕ್ಸ್ಟ್ ಲಾಸ್ಟಿಗೆ ಈ ರೀತಿ ನೀವು ಎಲ್ಲಿಂದ ತನಕ ಬೇಕು ಮೂವ್ ಆಗಬೇಕು ಅನಿಸುತ್ತೋ ಅಲ್ಲಿವರೆಗೂ ಇಟ್ಟರಾಯಿತು. ಆವಾಗ ನಿಮಗೆ ಈ ರೀತಿ ಮೂವ್ ಆಗುತ್ತೆ. ಇಲ್ಲಿ ನಿಮಗೆ ಚಿಕ್ಕದಾಗಿ ಕಾಣಿಸ್ತಿರ್ಬೋದು, ಬಟ್ ವೀಡಿಯೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಈ ವೀಡಿಯೋನ ನಾವು ಹೇಗೆ ಗ್ಯಾಲ್ರಿಗೆ ಎಚ್ ಡಿ ಕ್ವಾಲಿಟಿಲಿ ಸೇವ್ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನ್ಯೂ ಪ್ರಾಜೆಕ್ಟ್ 79 ಪಕ್ಕ ಇರೋ ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅದರಲ್ಲಿ ಫ್ರೇಮ್ ರೇಟ್ ಅಂತ ಇದೆ, ಅದನ್ನು ನೀವು 60 FPS ಇಟ್ಕೊಬೇಕು. ನೆಕ್ಸ್ಟ್ ಅದ್ರ ಪಕ್ಕ ಇರೋ ಕೀ ಅಥವಾ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಇದೇ ಸೆಟ್ಟಿಂಗ್ ಇಟ್ಕೊಂಡಾದಮೇಲೆ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. 0% ಇದ್ದಿದ್ದು 100% ಆದಮೇಲೆ ಸೇವ್ ಅಂತ ಕೊಟ್ಕೊಳ್ಳಿ. ಆವಾಗ ಗ್ಯಾಲ್ರಿಗೆ ಸೇವ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೆ ನನ್ನ ಚಾನಲ್ಲು ಮತ್ತು ನಾನು ಹಾಕೋ ವಿಡಿಯೋಸ್ ಏನಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಖಂಡಿತ ಕಮೆಂಟ್ ಆಫ್ ದಿ ಡೇಯಲ್ಲಿ ಹಾಕ್ತೀನಿ. ನೆಕ್ಸ್ಟು ನನ್ನ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಹೊಸ ಹೊಸ ಎಡಿಟಿಂಗ್ ವಿಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ.